श्री गुरु बसवलिंगाय नमः। बसव टीवी वीक्षकरिगेल्ला शरण शरणार्थिगळु, वचन साहित्यद बग्गे ओंदेरडु मातन्न इल्लि हेळ्ळक्के ना बयसता इद्दीनि। 12 शतमानद बसवादि शरणरु तमगे गोत्तिरुवंते मोत्त मोदलु विश्वक्के नीडिदंत ओंदु विशिष्ट कोडिके एंदरे वचन साहित्य। वचन एंदरे आत्म साक्षि प्रज्ञे, नुडिदंते नडे नडेदंते नुडि। ಈ ಹಿನ್ನೆಲೆಯಲ್ಲಿ ಬಸವಾದ್ವೈತ ಧರ್ಮವನ್ನು 12 ಶತಮಾನದಲ್ಲಿ ವಿಶ್ವಗುರು ಬಸವಣ್ಣವರು ಸ್ಥಾಪಿಸಿದರು। ಈ ವಚನ ಸಾಹಿತ್ಯ 106 ವರ್ಷಗಳ ಕಾಲ ಜನಮಾನಸದಿಂದ ಕಣ್ಮರೆಯಾಗಿ ಗುಡಿ ಗುಂಡಾರಗಳಲ್ಲಿ ದೇವರ ಮನೆಗಳಲ್ಲಿ ಪೂಜಿಸಲ್ಪಡುವಂತಹ ಗ್ರಂಥಗಳಾಗಿ ಉಳಿಕೊಂಡಿದ್ದವು। ಪುಣ್ಯವಶಾತ್ ಲಿಂಗೈಕ್ಯ ಪ್ರಗು ಹೊಳಕಟ್ಟಿಯವರ ಮೂಲಕವಾಗಿ ಆ ವಚನ ಸಾಹಿತ್ಯ 19ನೇ ಶತಮಾನದ 20ನೇ ಶತಮಾನದ ಆದಿ ಭಾಗದಲ್ಲಿ ಅದು ಪ್ರಕಟವಾದು। ನಿಜವಾಗಿಯೂ ಅದು ಬಚ್ಚಟ್ಟ ಬಂಗಾರ। ಇಂದು 106 ವರ್ಷಗಳ ಮೂಲಕವಾಗಿ ಅನೇಕ ವಿದ್ವಾಂಸರ ಮೂಲಕವಾಗಿ ವಚನಕಾರರ ಮೂಲಕವಾಗಿ ಜಗದ್ವಿಖ್ಯಾತವಂತ ಸಾಹಿತ್ಯ ಪ್ರಕಾರವಾಗಿ ಕಂಗೊಳಿಸ್ತಾ ಇದೆ। ಇಂಥ ವಚನ ಸಾಹಿತ್ಯದ ರೂವಾರಿಗಳು ಮತ್ತೆ ಮೊದಲು ದೇವದಾಸಯ್ಯನವರು, ನಂತರ ಬಸವಣ್ಣನವರು, ಅನಂತರ 106 ಶರಣರು, 30-35 ಜನ ವಚನಕಾರ್ತಿಯರು, ಇವೆಲ್ಲವನ್ನು 12 ಶತಮಾನದಲ್ಲಿ ಬಸವಣ್ಣನವರು ಆ ಅನುಭವ ಮಂಟಪದ ಮೂಲಕವಾಗಿ ಆ ವಚನ ಸಾಹಿತ್ಯವನ್ನು ಅನುಭವ ಸಾಹಿತ್ಯವನ್ನು ಪ್ರಕಟಿಸಿ ವಿಶ್ವವಿಖ್ಯಾತಿಯಾದಂಥ ಒಂದು ವಿಶಿಷ್ಟವಾಗಿರುವ ಧರ್ಮವನ್ನು ಸ್ಥಾಪನೆ ಮಾಡಿದರು। ಕಾಯಕ ಜೀವಿಗಳಾಗಿರುವಂತಹ ಎಲ್ಲ ಜನವರ್ಗವನ್ನು, ವರ್ಗ ವರ್ಣ ಲಿಂಗ ಭೇದ ಸಹಿತವಾಗಿರುವಂತಹ ರಹಿತವಾಗಿರುವಂತಹ ಆ ಸಮಾಜವನ್ನು ಒಗ್ಗೂಡಿಸಿ ಅದರ ಮೂಲಕವಾಗಿ ಆ ಜನರಿಗೆ ವಿದ್ಯಾಭ್ಯಾಸ ಮಾಡಿಸಿ ಅವರ ಮೂಲಕವಾಗಿ ವಚನ ಸಾಹಿತ್ಯ ರಚನೆಯಾಗುವಂತೆ ನೋಡಿಕೊಂಡಂತಹ ಶ್ರೇಯಸ್ಸು ವಿಶ್ವಗುರು ಬಸವಣ್ಣವರಿಗೆ ಸಲ್ತಾ ಇದೆ। ಆ ಸಂದರ್ಭದಲ್ಲಿ ಪ್ರಭುದೇವ, ಚನ್ನಬಸವಣ್ಣ, ಸಿದ್ಧರಾಮ, ಅಕ್ಕ ಮಹಾದೇವಿ, ನೀಲಾಂಬಿಕಾ, ಸತ್ಯಕ್ಕ, ಡೋರಕಕ್ಕಯ್ಯ, ಮಾದಾರ ಹರಳಯ್ಯ ಇಂಥ ಅನೇಕ ಶರಣರು ಯಾರು ಸಾವಿರಾರು ವರ್ಷಗಳಿಂದ ಪುರೋಹಿತಶಾಹಿಯ ಕೋಮುವಾದಿಗಳಿಂದ ತುಳಿತಕ್ಕೆ ಒಳಗಾಗಿದ್ದರು, ದೀನದಲಿತರಾಗಿ ಬಾಳ್ವೆ ಮಾಡುತ್ತಿದ್ದರು, ಮಾತನಾಡುವುದೇ ಅಪರಾಧವಾಗಿತ್ತು, ಅಷ್ಟೇ ಅಲ್ಲ ಅವರನ್ನು ಪ್ರಾಣಿ ಪಶುಗಳಿಗಿಂತಲೂ ಕೀಳಾಗಿ ಕಾಣುವಂಥ ಸ್ಥಿತಿಯಲ್ಲಿ ಇದ್ದಂಥ ಜನರನ್ನು ವಿಶ್ವಗುರು ಬಸವಣ್ಣವರು ಕಾಯಕ ಜೀವಿಗಳನ್ನು ಒಂದುಗೂಡಿಸಿ ಅಹಿಂಸಾತ್ಮಕ ಸಾಮಾಜಿಕ ಆಂದೋಲನವನ್ನು ಕೈಗೊಂಡರು। ಅದು ಯಶಸ್ವಿಯೂ ಆಯಿತು, ಆದರೆ ಆ ವಚನ ಸಾಹಿತ್ಯ ಕಣ್ಮರೆಯಾಗಿ ಹೋಯಿತು। ಪುರೋಹಿತಶಾಹಿಯ ದಬ್ಬಾಳಿಕೆಯಿಂದ ಅನೇಕ ಪುರೋಹಿತಶಾಹಿಗಳು ಬಸವಣ್ಣವರ ಮೇಲಿನ ಸಿಟ್ಟಿನಿಂದ, ಕಾಯಕ ಜೀವಿಗಳ ಸಿಟ್ಟಿನ ಮೇಲಿನಿಂದ ಸಹಜವಾಗಿ ಆ ವಚನಗಳ ಕಟ್ಟುಗಳನ್ನು ಸುಟ್ಟು ಹಾಕಿದರು। ಅವನ ಉಳಿಸುವ ಸಲುವಾಗಿ ಚನ್ನಬಸವಣ್ಣ, ಮಡಿವಾಳ ಮಾಚುದೇವ ಇವರೆಲ್ಲರೂ ಕೂಡಿಕೊಂಡು ಆ ವಚನ ಸಾಹಿತ್ಯ ಕಟ್ಟುಗಳನ್ನು ಕಟ್ಟಿಕೊಂಡು ನಡುರಾತ್ರಿ ಊರು ಬಿಟ್ಟು ಆ ವಚನ ಸಾಹಿತ್ಯವನ್ನು ರಕ್ಷಿಸಿದರು। ಇಂಥ ವಚನ ಸಾಹಿತ್ಯ ಲಿಂಗೈಕ್ಯ ಪ್ರಗು ಹೊರಕಟ್ಟುವ ಮೂಲಕವಾಗಿ ಪ್ರಕಟವಾಗಿ ಜಗದ್ವಿಖ್ಯಾತವಾಯಿತು। ಇಂಥ ಆ ಬಸವಾದಿ ಶರಣರ ತತ್ವದ ಹಿನ್ನೆಲೆಯಲ್ಲಿ ನಾನು ಈಗ ಎಲ್ಲ ಅಷ್ಟೇ ಅಲ್ಲ ಈ ಆಧುನಿಕ ವಚನಕಾಲ ಸಂದರ್ಭದಲ್ಲಿ ಸಿದ್ದಯ್ಯ ಪುರಾಣಿಕವರು, ಜಚನಿಯವರು, ಪರಮೇಶ್ವರ ಭಟ್ಟು, ಕಾವ್ಯಾನಂದವರು, ಮಹಾದೇವ ಬಣಕಾರವರು, ಡಾಕ್ಟರ್ ಸಂಗಮೇಶ್ ಹಂಡಿಗೆಯವರು, ಅಥನೀಶ ಮೋಟಿಗೆ ಸ್ವಾಮಿಗಳು, ಹೀಗೆ ಅನೇಕ ಆಧುನಿಕ ವಚನ ಪರಂಪರೆ ಬೆಳೆದು ಬರ್ತಾ ಇದೆ। ಇಂಥ ಆಧುನಿಕ ವಚನ ಪರಂಪರೆಯಲ್ಲಿ ನಾನೀಗ ಸುಮಾರು 3 ಆಧುನಿಕ ವಚನಗಳ ಕೃತಿಯನ್ನು ರಚನೆ ಮಾಡಿದ್ದೇನೆ, ಅದರಲ್ಲಿ ವಚನ ಶ್ರೀಗಂಧ 1. ಇನ್ನು ಮುಂದೆ ಈಗ ನಾನು ಆ ಒಂದು ವಚನವನ್ನು ಓದ್ತಾ ಇದ್ದೇನೆ, ಅದನ್ನೇ ಆ ಪ್ರೊಫೆಸರ್ ಕೆಂದೂರಿಯವರು ಹಾಡಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ। ಈಗ ಇಂದು ವಿವೇಚನೆ ಆಗುವ ಒಂದು ವಚನವನ್ನು ನಾನು ವಾಚನ ಮಾಡ್ತಾ ಇದ್ದೇನೆ। ಅಪ್ರತಿಮ ಅಗಮ್ಯ ಅಗೋಚರ ಆ ಮಹಾದೇವ, ಆ ಅಲ್ಲ, ಆ ಯೇಸು, ಜಗದಲ್ಲಿರುವವರಿಗೆಲ್ಲ ಒಬ್ಬನೇ ದೇವರು, ಜಗದಲ್ಲಿರುವವರಿಗೆಲ್ಲ ಒಬ್ಬನೇ ದೇವರು, ಸದಾ ನನ್ನ ಮನದಲ್ಲಿರಲಯ್ಯ, ಸದಾ ನನ್ನ ಮನದಲ್ಲಿರಲಯ್ಯ, ಪೂಜಾರಿ ಪುರೋಹಿತ ಮುಲ್ಲಾ ಪಾದ್ರಿಗಳು, ಪೂಜಾರಿ ಪುರೋಹಿತ ಮುಲ್ಲಾ ಪಾದ್ರಿಗಳು, ಎನ್ನ ಅರಿವಿನ ದೇವರ ನಡುವೆ ಅಡ್ಡ ಬಾರದಿರಲಯ್ಯ, ಅಡ್ಡ ಬಾರದಿರಲಯ್ಯ, ಸತ್ಯ ಶುದ್ಧ ಕಾಯಕದಿ ಬದುಕಿ, ಸತ್ಯ ಶುದ್ಧ ಕಾಯಕದಿ ಬದುಕಿ, ನಿತ್ಯ ದಾಸೋಹಿಸುವ ಭಾಗ್ಯವ ನೀ ಕರುಣಿಸು ಅಪ್ರತಿಮ ಚೇತನ, ನೀ ಕರುಣಿಸು ಅಪ್ರತಿಮ ಚೇತನ, ಇದೇ ವಚನವನ್ನು ಈಗ ಪ್ರೊಫೆಸರ್ ಕೆಂದೂಳಿಯವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ। ಅಪ್ರತಿಮ ಅಗಮ್ಯ ಅಗೋಚರ ಆ ಮಹಾದೇವ ಆ ಅಲ್ಲ ಆ ಯೇಸು
ಪ್ರತಿಮಾ ಅಗಮ್ಯ ಅಗೋಚರ ಆ ಮಹಾದೇವ ಆ ಅಲ್ಲ ಆ ಯೇಸು ಜಗದಲ್ಲಿರುವವರಿಗೆಲ್ಲ ಒಬ್ಬನೇ ದೇವರು ಜಗದಲ್ಲಿರುವವರಿಗೆಲ್ಲ ಒಬ್ಬನೇ ದೇವರು ಸದಾನಂದ ಮನದಲ್ಲಿರಲಯ್ಯ ಸದಾನಂದ ಮನದಲ್ಲಿರಲಯ್ಯ ಮನದಲ್ಲಿರಲಯ್ಯ ಅಪ್ರತಿಮ ಅಗಮ್ಯ ಅಗೋಚರ ಪೂಜಾರಿ ಪುರೋಹಿತ ಮುಲ್ಲಾ ಪಾತ್ರಿಗಳು ಪೂಜಾರಿ ಪುರೋಹಿತ ಮುಲ್ಲಾ ಪಾತ್ರಿಗಳು ಎನ್ನ ಅರಿವಿನ ದೇವರ ನಡುವೆ ಅಡ್ಡ ಬಾರದಿರಲಯ್ಯ ಪೂಜಾರಿ ಪುರೋಹಿತ ಮುಲ್ಲಾ ಪಾತ್ರಿಗಳು ಎನ್ನ ಅರಿವಿನ ದೇವರ ನಡುವೆ ಅಡ್ಡ ಬಾರದಿರಲಯ್ಯ ಸತ್ಯ ಶುದ್ಧ ಕಾಯಕ ದೀಪದುಕಿ ಸತ್ಯ ಶುದ್ಧ ಕಾಯಕ ದೀಪದುಕಿ ನಿತ್ಯ ದಾಸೋಹಿಸುವ ಭಾಗ್ಯವ ನಿತ್ಯ ದಾಸೋಹಿಸುವ ಭಾಗ್ಯವ ನೀ ಕರುಣಿಸು ಅಪ್ರತಿಮ ಚೇತನ ನೀ ಕರುಣಿಸು ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಅಗಮ್ಯ ಅಗೋಚರ ಆ ಮಹಾದೇವ ಆ ಅಲ್ಲ ಆ ಯೇಸು ಜಗದಲ್ಲಿರುವವರಿಗೆಲ್ಲ ಒಬ್ಬನೇ ದೇವರು ಸದಾ ನನ್ನ ಮನದಲ್ಲಿರಲಯ್ಯ ಪೂಜಾರಿ ಪುರೋಹಿತ ಮುಲ್ಲಾ ಪಾತ್ರಿಗಳು ಎನ್ನ ಅರಿವಿನ ದೇವರ ನಡುವೆ ಅಡ್ಡ ಬಾರದಿರಲಯ್ಯ ಸತ್ಯ ಶುದ್ಧ ಕಾಯಕ ದಿಬದುಕಿ ನಿತ್ಯ ದಾಸೋಹಿಸುವ ಭಾಗ್ಯವ ನೀ ಕರುಣಿಸು ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಇದೀಗ ತಾನೇ ಹಾಡಿದ ವಚನವನ್ನು ನಾನೀಗ ವಿವೇಚನೆ ಮಾಡ್ತಾ ಇದ್ದೇನೆ. ಈಗಾಗಲೇ ತಮಗೆ ಹೇಳಿದಂತೆ ವಚನ ಶ್ರೀಗಂಧ ಎನ್ನುವಂತಹದ್ದು ಆಧುನಿಕ ವಚನಗಳ ಸಂಕಲನ. ಇದರಲ್ಲಿ 365 ವಚನಗಳಿದಾವು. ಇದರಲ್ಲಿ ಆಯ್ದ ವಚನಗಳ ವಿವೇಚನೆಯನ್ನು ಈಗ ನಾವು ಒಂದೊಂದಾಗಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಹಾಡಿದಂತಹ ವಚನ ಅಪ್ರತಿಮ ಅಗಮ್ಯ ಅಗೋಚರ ಆ ಮಹಾದೇವ ಆ ಅಲ್ಲ ಆ ಯೇಸು ಅಪ್ರತಿಮ ಅಗಮ್ಯ ಅಗೋಚರ ದೇವರ ಬಗ್ಗೆ ನಾನು ಆ ಅಂತಃಸಾಕ್ಷಿ ಪ್ರಜ್ಞೆ ಅರಿವಿನ ಬಗ್ಗೆ ನಿರಾಕಾರವಾಗಿರುವ ಒಬ್ಬನೇ ದೇವರ ಬಗ್ಗೆ ನಾನು ಅಪ್ರತಿಮ ಚೇತನ ಎನ್ನುವ ಅಂಕಿತದಲ್ಲಿ ಆ ಹೆಸರನ್ನು ಆ ಭಗವಂತನಿಗೆ ಕೊಡ್ತಾ ಇದ್ದೇನೆ. ಅಪ್ರತಿಮ ಚೇತನ
ಅಪ್ರತಿಮ ಎಣೆಯಿಲ್ಲದ ಸಾಟಿ ಇಲ್ಲದ ಮನುಷ್ಯನ ಬುದ್ಧಿಮತ್ತೆಗೆ ಎಷ್ಟೇ ವಿಚಾರ ಮಾಡಿದರೂ ಸಹಿತ ಅದನ್ನು ನಾನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವಂಥ ಒಂದು ಅಪ್ರತಿಮವಾಗಿರುವಂಥ ಚೈತನ್ಯ ಅಗಮ್ಯ ನಮ್ಮ ಮನುಷ್ಯನ ಬುದ್ಧಿಮತ್ತೆಗೆ ನಿಲುಕದ ನಾನೊಬ್ಬನೇ ಅಲ್ಲ ಜಗತ್ತಿನ ಎಲ್ಲ ವಿದ್ವಾಂಸರಿಗೂ ಅವರ ಬುದ್ಧಿಮತ್ತೆಗೂ ನಿಲುಕದೇ ಇರುವಂಥ ಒಂದು ಅದ್ಭುತವಾದ ಚೈತನ್ಯ ಶಕ್ತಿ ಈ ಸೃಷ್ಟಿಯಲ್ಲಿದೆ ಅಂಥ ಅಪ್ರತಿಮವಾಗಿರುವ ಅಗಮ್ಯವಾಗಿರುವ ಚೈತನ್ಯ ಜೊತೆಗೆ ಅಗೋಚರ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಅರಿವಿಗೆ ಮಾತ್ರ ಕಾಣುವಂತಹ ಆ ಅಪ್ರತಿಮ ಚೇತನ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿಯೇ ಎಲ್ಲ ವಿದ್ವಾಂಸರು ತಮ್ಮ ತಮ್ಮ ಬುದ್ಧಿಮಟ್ಟಕ್ಕೆ ವಿಚಾರ ಮಾಡಿ ಸಂಶೋಧನೆ ಮಾಡಿದರೂ ಸಹಿತ ಅರಿವು ಪಡೆದುಕೊಂಡರೂ ಸಹಿತ ಅವರ ಬುದ್ಧಿಮತ್ತೆಗೆ ನಿಲುಕದೆ ಸೀಮಾತೀತವಾಗಿ ಉಳಿಯುವಂಥ ಒಂದು ಅಪ್ರತಿಮ ಚೇತನ ಅದು ದೇವರು ಆ ದೇವರನ್ನು ಆಯಾ ಸಂದರ್ಭಗಳಲ್ಲಿ ಆಯಾ ಪ್ರದೇಶಗಳಲ್ಲಿ ಆಯಾ ಜನಾಂಗದವರು ಬೇರೆ ಬೇರೆ ಹೆಸರಿನಿಂದ ಕರೆಯುವಂತಹದ್ದು ರೂಢಿಯಾಗಿರುವಂತಹದ್ದು ಇರುವವನು ಒಬ್ಬನೇ ದೇವರು ನಿರಾಕಾರ ವಿಶ್ವ ಒಂದು ಇಡೀ ಮಾನವ ಕುಲ ಒಂದೇ ಎನ್ನುವಂಥದ್ದನ್ನು ನಮ್ಮ ಗಮನಕ್ಕೆ ಬಂದಂಥ ವಿಷಯ ಇದು ಇದನ್ನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಮೊತ್ತ ಮೊದಲು ವಿಶ್ವಕ್ಕೆ ತೋರಿಸಿಕೊಟ್ಟರು ಯಾಕಂದರೆ ಇಂಥ ಒಬ್ಬ ಆ ಒಬ್ಬನೇ ದೇವರ ಬಗ್ಗೆ ನನ್ನ ಅನಿಸಿಕೆಯನ್ನು ಈ ವಚನದಲ್ಲಿ ಹೇಳಲಿಕ್ಕೆ ನಾನು ಬಯಸಿದ್ದೇನೆ ಆಯಾ ಜನಾಂಗ ಆಯಾ ಪ್ರದೇಶ ಆಯಾ ಸಂದರ್ಭದಲ್ಲಿ ಇರುವಂಥದ್ದು ಸರ್ವೇ ಸಾಮಾನ್ಯ ತಮಗೆ ಗೊತ್ತಿರುವಂಥ ವಿಷಯ ಇದು ಇಂಥ ದೇವರು ಜಗದಲ್ಲಿರುವವರಿಗೆಲ್ಲ ಒಬ್ಬನೇ ದೇವರು ಈ ವಿಶ್ವದಲ್ಲಿ 200 ಕೋಟಿ ಜನಾಂಗ ಇದ್ದರೂ ಸಹಿತ ಭರತಖಂಡದಲ್ಲಿ 130 ಕೋಟಿ ಜನ ಇದ್ದರೂ ಸಹಿತ ಎಲ್ಲರಿಗೂ ಒಬ್ಬನೇ ದೇವರು ಹೆಸರು ಮಾತ್ರ ಅಷ್ಟೇ ಬೇರೆ ಬೇರೆ ಅಷ್ಟೇ ಮನುಕುಲ ಒಂದೇ ಮನುಷ್ಯ ಸ್ವಭಾವವೂ ಒಂದೇ ಮನುಷ್ಯ ವಿಚಾರಶಕ್ತಿಯೂ ಸಹಿತ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಓತಪ್ರೋತವಾಗಿ ನಡೆಯುವಂಥದ್ದು ಸರ್ವೇ ಸಾಮಾನ್ಯ ಹಾಗಾದ್ರೆ ಈ ಸಂದರ್ಭದಲ್ಲಿ ಜಗದಲ್ಲಿರುವವರೆಲ್ಲರಿಗೂ ಒಬ್ಬನೇ ದೇವರು ಸದಾ ನನ್ನ ಮನದಲ್ಲಿರಲಯ್ಯ ಯಾರು ನಿರಾಕಾರ ದೇವರನ್ನು ಒಪ್ಪಿಕೊಳ್ಳುತ್ತಾರೋ ಏಕ ದೇವ ಉಪಾಸನೆ ಮಾಡುತ್ತಾರೋ ಒಬ್ಬನೇ ದೇವರನ್ನು ನಂಬುತ್ತಾರೋ ಮಾನವ ಕುಲ ಒಂದೇ ಎಂದು ನಂಬುತ್ತಾರೋ ಈ ವಿಶ್ವ ಒಂದೇ ಎಂದು ನಂಬುತ್ತಾರೆಯೋ ಅವರಿಗೆ ಅವರೆಲ್ಲರಿಗೂ ಇರುವಂಥ ಬೇರೆ ಬೇರೆ ಹೆಸರಿನ ಒಬ್ಬನೇ ದೇವರು ನನ್ನ ಮನಸ್ಸಿನಲ್ಲಿ ಸದಾಕಾಲ ನೆಲೆಸಿರಲಿ ಎಂದು ನಾನು ಬಯಸುತ್ತೇನೆ ಇದನ್ನೇ ಬಸವಣ್ಣನವರು ಏಕದೇವ ಉಪಾಸನೆ ಬಗ್ಗೆ ಪರಮ ಪತಿವ್ರತೆಗೆ ಗಂಡನು ಒಬ್ಬನೇ ಪರಮ ಪತಿವ್ರತೆಗೆ ಗಂಡನು ಒಬ್ಬನೇ ಎನ್ನುವ ರೀತಿಯಲ್ಲಿ ಆ ದೇವರೊಬ್ಬನನ್ನು ಕೂಡವ ಸಂಗಮ ದೇವ ಎಂದು ಕರೆದುಕೊಂಡು 1000 ವಚನಗಳನ್ನು ರಚನೆ ಮಾಡಿದ್ದಾರೆ ಅಲ್ಲಿಯೂ ಸಹಿತ ಇಂಥ ಒಂದು ವಿಚಾರವನ್ನು ಅವರು ಆ ಪ್ರತಿಯೊಂದು ಸಂದರ್ಭದಲ್ಲಿ ಸಹಿತ ಪ್ರತಿ ವಚನದಲ್ಲಿ ಸಹಿತ ಆ ಅಂಕಿತದ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿರುವಂಥ ವಚನಗಳು ಅಲ್ಲಿ ಆ ಬಸವನ ವಚನಗಳ ಒಂದು 2 ಸಾಲನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀ ಚರಣಮಯ್ಯ ಬ್ರಹ್ಮಾಂಡದಿಂದ ಅತ್ತವೇ ನಿಮ್ಮ ಶ್ರೀ ಮುಕುಟವಯ್ಯ ಅಪ್ರತಿಮ ಅಗಮ್ಯ ಗೋಚರ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ ಎನ್ನುವಂಥ ಒಂದು ವಚನ ಅದೇ ರೀತಿಯಾಗಿ ಎತ್ತೆತ್ತ ನೋಡಿದವತ್ತ ನೀನೇ ದೇವ ಸಕಲ ವಿಸ್ತಾರರುಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ಎನ್ನುವ ವಚನದಲ್ಲೂ ಸಹಿತ ಇದೇ ಮಾತನ್ನು ಬಸವಣ್ಣವರು ಹೇಳಿದ್ದಾರೆ ಅಷ್ಟೇ ಅಲ್ಲ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕುಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಎನ್ನುವ ಅನೇಕ ವಚನಗಳ ಮೂಲಕವಾಗಿ ಆ ಒಬ್ಬ ದೇವರ ಅರಿವಿನ ದೇವರನ್ನು ಕಂಡುಕೊಳ್ಳಲಿಕ್ಕೆ ಬಸವಣ್ಣವರು ತಮ್ಮ ವಚನಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ ಇಂಥ ವಿಷಯದಲ್ಲಿ ಇಂಥ ಶೋಷಣೆಯಿಂದ ಹೊರತಾಗಿ ನಾನು ಆ ಅಪ್ರತಿಮ ಚೇತನವನ್ನು ಅರಿವಿನ ಮೂಲಕವಾಗಿ ಕಂಡುಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ಶರಣರು ಇದನ್ನೇ ಮಾಡಿದ್ದಾರೆ ಅಷ್ಟೇ ಅಲ್ಲ 1000 ವಚನಗಳಲ್ಲಿ ಸಹಿತ ಪ್ರತಿಯೊಬ್ಬ ವಚನಕಾರರು ಆ ಅರಿವನ್ನೇ ದೇವರೆಂದು ಗ್ರಹಿಸಿದ್ದಾರೆ
ಆತ ನಿರಾಕಾರ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅಂದರೆ ಇಂಥ ಒಂದು ವಚನದ ಉಲ್ಲೇಖ ಮಾಡಿಕೊಂಡು ನಮ್ಮ ದೇವರು ಇರುವಂತಹದ್ದು ಕಲ್ಲು ಮಣ್ಣುಗಳಲ್ಲಿ ಜಡಮೂರ್ತಿಗಳಲ್ಲಿ ಅಲ್ಲ, ಅದು ಅಪ್ರತಿಮವಾಗಿರುವಂತಹ ಒಂದು ಚೈತನ್ಯ ಶಕ್ತಿ. ಮನುಷ್ಯನ ಮನುಕುಲದ ಬುದ್ಧಿಮತ್ತೆಗೆ ನಿಲುಕದೇ ಇರುವಂತಹ ಮಹಾ ಚೈತನ್ಯ. ಗೊತ್ತಿರಬಹುದು, ಇತ್ತೀಚಲಾಗಿ ಸುಮಾರು 16 ವರ್ಷಗಳ ಹಿಂದೆ ಜಗತ್ತಿನ ಎಲ್ಲ ಸೈಂಟಿಸ್ಟು, ಮೇರು ಪರ್ವತವಾಗಿರುವಂತಹ ಸೈಂಟಿಸ್ಟ್ ಎಲ್ಲ ಕೂಡಿಕೊಂಡು ಈ ನಿಸರ್ಗ ಸೃಷ್ಟಿಯ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದು ಕೊನೆಗೆ ಒಂದು ಸಂಶೋಧನೆ ಮಾಡಿಕೊಂಡು ಉದಾಹರಣೆ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಈ ಎಲ್ಲ ಸೃಷ್ಟಿಯ ಕಾರಣೀಕರ್ತ ಅಥವಾ ಕಾರಣ ಗಾಡ್ ಪಾರ್ಟಿಕಲ್ಸ್, ದೇವಕಣ ಅಂತ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ಅವರು. ಅಷ್ಟೇ ಅಲ್ಲ, ಈ ಸೃಷ್ಟಿಕರ್ತನ ಒಂದು ಕಣವನ್ನು ಒಂದು ಪಾರ್ಟಿಕಲನ್ನು ತೋರಿಸಿ ಇದು ನಮ್ಮದು ಪ್ರಾರಂಭ ಅಂತ ಹೇಳಿದ್ದಾರೆ. ಬಿಗಿನಿಂಗ್ ಅಂತ ಹೇಳ್ತಾರೆ ಅವರು, ಇನ್ನು ಬಿಗಿನಿಂಗ್ ಅಂತ ಹೇಳಿ. ಈ ಸೃಷ್ಟಿ ಅದ್ಭುತವಾದಂಥದ್ದು ಇದು, ಅದರಲ್ಲಿ ಪೃಥ್ವಿ ಅತ್ಯಂತ ಸುಂದರವಾದಂಥ ಪೃಥ್ವಿ ಇದು. ಈ ಪೃಥ್ವಿಯಲ್ಲಿ ಬದುಕಿದ ಮೇಲೆ ನಾವು ನಮ್ಮ ಅರಿವನ್ನು ಪಡ್ಕೊಳ್ಳಿಕ್ಕೆ ಆ ಬಸವಾದಿ ಶರಣರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅತ್ಯಂತ ಸರಳವಾಗಿ ಇಷ್ಟಲಿಂಗ ಉಪಾಸನೆಯ ಮೂಲಕವಾಗಿ, ಕುರುವಿನ ಮೂಲಕವಾಗಿ ಇಡೀ ವಿಶ್ವಕ್ಕೆ ಬಸವಾದಿ ಶರಣರು ಕೊಟ್ಟಂಥ ಒಂದು ವಿಶಿಷ್ಟವಾದಂಥ ಕಾಣಿಕೆ ಇಷ್ಟಲಿಂಗ ಕುರುಹು. ಕುರುಹಿನ ಮೂಲಕವಾಗಿ ಅರಿವು ಪಡೆಯುವಂಥ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದಾರೆ. ಸರಳವಾದ ಪೂಜೆ ಅಷ್ಟೇ, ಯಾವ ಆಡಂಬರವೂ ಇಲ್ಲ, ಯಾವುದೂ ಇಲ್ಲ. ಅತ್ಯಂತ ಸರಳವಾಗಿರುವಂಥ ಇಷ್ಟಲಿಂಗವನ್ನು ಕೈಯಲ್ಲಿಟ್ಟುಕೊಂಡು ಜಲಾಭಿಷೇಕ ಮಾಡಿಕೊಂಡು ವಿಭೂತಿ ಧಾರಣೆ ಮಾಡಿಕೊಂಡು ಸಹಜವಾಗಿ ಪತ್ರೆಯನ್ನು ಏರಿಸಿಕೊಂಡು ನಿಮಗೆ ಗೊತ್ತಿರುವಂತಹ ನಿಮ್ಮ ಗುರುಗಳು ಕಲಿಸಿಕೊಡ್ತಾರೆ ಅದನ್ನು. ನಮ್ಮ ಪೂಜ್ಯ ಮಠಾಧೀಶರು ಕೆಲವು ಮಂದಿ ಆ ವಿಷಯವನ್ನು ಮಾಡ್ತಾರೆ ಅವರು. ಇಂಥ ಒಂದು ಮನೋಭಾವನೆಯನ್ನು ನಾವು ಬೆಳೆಸಿಕೊಂಡಾಗ ನನ್ನ ಅರಿವಿನ ದೇವರನ್ನು ಕಂಡುಕೊಳ್ಳಿಕ್ಕೆ ನನಗೆ ಆಗ್ತಾ ಇದೆ, ಪೂಜಾರಿಗಳು ಬೆನ್ನಪ್ಪಾರ ನನ್ನ ಅರಿವಿನ ದೇವರೆಲ್ಲ ಗಾಯವಾಗಿಬಿಡ್ತಾರೆ, ಹೋಗಿಬಿಡ್ತಾರೆ ಅವರು. ಇಂಥ ಒಂದು ಮನೋಭಾವನೆ ಇದ್ದ ಮೇಲೆ, ಇಂಥ ಅರಿವನ್ನು ಕಂಡುಕೊಳ್ಳಿದ ಮೇಲೆ ಅವರಿಗೆ ಮಹಾದೇವ ಏನ್ರಿ, ಅಲ್ಲ ಏನ್ರಿ, ಯಸು ಏನ್ರಿ. ಈ ರೀತಿಯಾಗಿ ನಾನು ತಿಳ್ಕೊಂಡ ಮೇಲೆ, ನನ್ನ ಅರಿವಿಗೆ ಬಂದ ಮೇಲೆ ಬಸವಾದಿ ಚಂದ್ರರು ಈ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನನ್ನ ಕಾಯಕ ಏನಪ್ಪ ಅಂಗಾರ, ನಾವೇನು ಮಾಡಬೇಕು, ಸತ್ಯಶುದ್ಧ ಕಾಯಕದಿ ಬದುಕಿ. ಮುಂದಿನ ಸಾಲದು ಸತ್ಯಶುದ್ಧ ಕಾಯಕದಿ ಬದುಕಿ. ಸತ್ಯಶುದ್ಧ ಕಾಯಕ ಅಂದ್ರೆ ಏನು? ಸತ್ಯಶುದ್ಧ ಕಾಯಕ ಅಂದರೆ ನಾನು ಮಾಡುವ ಕಾಯಕದ ಮೂಲಕವಾಗಿ, ನಾನು ಮಾಡುವ ಕೆಲಸದ ಮೂಲಕವಾಗಿ ನನ್ನ ಬದುಕು ಸರಾಗವಾಗಿ ಸಾಗಬೇಕು, ಜೊತೆಗೆ ಸಮಾಜಕ್ಕೂ ಒಳ್ಳೆಯದಾಗಬೇಕು. ಒಬ್ಬ ರೈತ ಬೀಜವನ್ನು ಬಿತ್ತುತ್ತಾನೆ, ಆ ಬೀಜ ಬಿತ್ತಿದ ಬೀಜ 100,000,000 ಕಾಳುಗಳಾಗಿ ಬೆಳೆಯುತ್ತದೆ. ಅದರಿಂದ ಅವನ ಬದುಕು ಆಗುತ್ತದೆ, ಅವನ ಹೊಟ್ಟೆಗೂ ಆಹಾರ ದೊರೆಯುತ್ತದೆ, ಅವನ ಉಪಜೀವನವೂ ಆಗುತ್ತದೆ. ಅದರ ಜೊತೆಗೆ 100,000,000 ಜೀವಿಗಳಿಗೆ ಆತ ಅನ್ನದಾತ ಮಾಡ್ತಾನೆ. ಅಂಥದ್ದು ಸತ್ಯಶುದ್ಧ ಕಾಯಕ. ಒಬ್ಬ ಚಮ್ಮಾರ, ಒಬ್ಬ ಚಪ್ಪಲು ಹೊಡೆಯುವ ಮನುಷ್ಯ, ಆ ಚರ್ಮವನ್ನು ತೆಗೆದುಕೊಂಡು ಹದ ಮಾಡಿ ಚಪ್ಪಲು ಹೊಡಿತಾನೆ, ಅದು ಅವನ ಬದುಕಾಗ್ತಾ ಇದೆ, ಅದು ಉಳಿದವರ ಕಾಲಿಗೆ ಮೆಟ್ಟಾಗಿ ಸಹಜವಾಗಿ ಅವರ ರಕ್ಷಣೆ ಆಗ್ತಾ ಇದೆ. ನಾನು ಕಾಲೇಜಿನ ಅಧ್ಯಾಪಕರಾಗಿದ್ದೇನೆ, ನಾನು ಅಧ್ಯಯನ ಮಾಡ್ತಾ ಇದ್ದೇನೆ, ಜೊತೆಗೆ ಪಾಠ ಮಾಡ್ತಾ ಇದ್ದೇನೆ. ಆ ಪಾಠ ಮಾಡುವಾಗ ಜ್ಞಾನವನ್ನು ನಾನು ಮೊದಲು ಪಡ್ಕೋತೇನೆ, ಅದನ್ನು ವಿದ್ಯಾರ್ಥಿಗಳಿಗೆ ಧಾರೆ ಎರಿತಾ ಇದ್ದೇನೆ. ಇದು ಸತ್ಯಶುದ್ಧ ಕಾಯಕ. ಯಾವುದೇ ಕಾಯಕದಲ್ಲಿ ಮೇಲುಕೀಳು ಇಲ್ಲವೇ ಇಲ್ಲ. ನನ್ನ ತಿಳುವಳಿಕೆ ಮಟ್ಟಿಗೆ ಈ ಪುರೋಹಿತಶಾಹಿಗಿಂತಲೂ ಒಬ್ಬ ಚಮ್ಮಾರನ ಕಾಯಕ ಶ್ರೇಷ್ಠವೆನ್ನುವುದು ನಾನು ಮನೋಭಾವನೆ. ಇಂಥ ಒಂದು ಮನೋಭಾವನೆಯನ್ನು ಕಾಯಕದ ಮೂಲಕವಾಗಿ ಬದುಕನ್ನು ಕಟ್ಟಿಕೊಳ್ಳೋಣ. ಈ ಬಸವಣ್ಣವರು ಇಡೀ ಜಗತ್ತಿಗೆ ಕೊಟ್ಟಂಥ ಎರಡು ಪವಿತ್ರವಾಗಿರುವಂತಹ ಕಾಣಿಕೆಗಳು ಕಾಯಕ ಮತ್ತು ದಾಸೋಹ. ಪ್ರತಿಯೊಬ್ಬ ವ್ಯಕ್ತಿಯು ಕಾಯಕ ಮಾಡಲಿಕ್ಕೇ ಬೇಕು. ಮಾಡಿದ ಕಾಯಕದಲ್ಲಿ ಅಲ್ಪಾಂಶವನ್ನು ಸಮಾಜಕ್ಕೆ ಜಂಗಮಕ್ಕೆ ದಾಸೋಹ ಮಾಡಬೇಕು. ವ್ಯಷ್ಟಿ ಕಲ್ಯಾಣ ಜೊತೆಗೆ ಸಮಷ್ಟಿ ಕಲ್ಯಾಣ, ವ್ಯಷ್ಟಿ ಕಲ್ಯಾಣ ಜೊತೆಗೆ ಸಮಷ್ಟಿ ಕಲ್ಯಾಣ ಮಾಡುವಂಥ ವ್ಯಕ್ತಿಯ ಬದುಕು ಪವಿತ್ರವಾಗ್ತಾ ಇದೆ. ಇಲ್ಲಿ ಪಾಪಪುಣ್ಯದ ವಿಷಯ ಬರೋದೇ ಇಲ್ಲ. ಈ ಮರ್ತ್ಯಲೋಕದಲ್ಲಿ ಕರ್ತಾರನ ಕಮ್ಮಟ ಅಂತ ಹೇಳ್ತಾರೆ ಬಸವಣ್ಣವರು. ಈ ಮರ್ತ್ಯಲೋಕವನ್ನು ನಾವು ಅಮರ್ತ್ಯಲೋಕವನ್ನು ಮಾಡಲಿಕ್ಕೆ ಸಾಧ್ಯವಿದೆ ನಮ್ಮ ಶುದ್ಧವಾದ ಕಾಯಕದ ಮೂಲಕವಾಗಿ. ಜೊತೆಗೆ ನಾನು ಬದುಕಬೇಕು, ಜೊತೆಗೆ ಈ ಸಮಾಜವು ಬದುಕಬೇಕು, ಅಂದರೆ ದಾಸೋಹ ಮಾಡಬೇಕು. ಕಾಯಕ ದಾಸೋಹ ಅನುಭವ ಮಂಟಪದಲ್ಲಿ ಮತ್ತೆ ಮೊದಲು ಈ ಒಂದು ವಿಚಾರವನ್ನು ಬಸವಣ್ಣವರು ತರ್ತಿದ್ದಾರೆ. ಕಾಯಕ ಮಾಡುವ ವ್ಯಕ್ತಿಗಳು ಅನುಭವ ಮಂಟಪದ ಸದಸ್ಯರಾಗ್ತಾ ಇದ್ರು,
ವಿಶ್ವದಲ್ಲಿ ಮತ್ತೆ ಮೊದಲು ಪ್ರಜಾಪ್ರಭುತ್ವವಂತಹ ಒಂದು ಆಡಳಿತ ಪದ್ಧತಿಯಂತ ವ್ಯಕ್ತಿ ಬಸವಣ್ಣವರು. ಆ ಕಾಯಕದ ಮೂಲಕವಾಗಿ ನಾನು ಬದುಕಬೇಕು, ಅರಿವನ್ನು ಪಡೆದುಕೊಳ್ಳಬೇಕು, ಇಷ್ಟಲಿಂಗ ಉಪಾಸನೆ ಮೂಲಕವಾಗಿ ಅರಿವನ್ನು ಪಡೆದುಕೊಳ್ಳಬೇಕು, ಜೊತೆಗೆ ಸಮಾಜಕ್ಕೆ ದಾಸೋಹ ಮಾಡಬೇಕು. ಇಂಥ ಭಾಗ್ಯವನ್ನು ಭಗವಂತ ಅಪ್ರತಿಮ ಚೇತನಾಗ ಭಗವಂತನೇ ನಿನಗೆ ಕರುಣಿಸಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಅಂದರೆ ಈ ವಚನದ ಮೂಲಕವಾಗಿ ಆ ಪರಮಾತ್ಮನನ್ನು ನಾನು ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಸಹಜವಾಗಿ ಪ್ರಾರ್ಥಿಸಿದಾಗ ಆ ಅಪ್ರತಿಮ ಚೇತನದ ಮೂಲಕವಾಗಿ ಅರಿವನ್ನು ಪಡೆದುಕೊಳ್ಳಬಹುದು, ಶರಣ ಮಾರ್ಗದಲ್ಲಿ ನಡೆಯಬೇಕು, ನುಡಿನಲ್ಲಿ ಏಕವಾಗಿರಬೇಕು, ಬಸವಾದಿ ಶರಣವನ್ನು ಆಲಿಸಬೇಕು ಪಾಲಿಸಬೇಕು. ಇದರ ಮೂಲಕವಾಗಿ ಆ ಅಗಮ್ಯವಾಗಿರುವ ಅಪ್ರತಿಮವಾಗಿರುವ ಅಗೋಚರವಾಗಿರುವಂಥ ಆ ಅಪ್ರತಿಮ ಚೈತನ್ಯವನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಿದೆ. ಎಲ್ಲರಿಗೂ ಶರಣ ಶರಣಾರ್ಥಿ. ಬಸವ